ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಚನಿ ಎಕ್ಸ್ಪ್ರೆಸ್. ನಾನು ರಚನಿ. ಈ ವಿಡಿಯೋಲಿ ದರ್ಶನ್ ಅವರ ಅಭಿಮಾನಿಗಳು ಇಂದು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಸ್ಟೋರಿ ಮಾಡಿ ಹಾಕ್ತಾ ಇದ್ದೀನಿ. ಅವರು ಕೊಟ್ಟಿರೋದು ಎರಡು ಕಂಪ್ಲೇಂಟು. ಅದರಲ್ಲಿ ಮೊದಲನೇ ಕಂಪ್ಲೇಂಟ್ ಏನು ಅಂತಂದರೆ, ನಾಯಕ ನಟರಾದಂತಹ ದರ್ಶನ್ ಅವರ ಬಗ್ಗೆ ಮತ್ತು ಅವರ ಕುಟುಂಬದ ಬಗ್ಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ಗಳಲ್ಲಿ ಅಶ್ಲೀಲವಾದ ಪದ ಬಳಕೆ ಮತ್ತು ಅಶ್ಲೀಲ ಫೋಟೋಗಳು ಮತ್ತು ಅವಹೇಳನಕಾರಿ ಮಾತುಗಳನ್ನು ಉದ್ರೇಕಗೊಳ್ಳುವ ಹಾಗೆ ಅಪ್ಲೋಡ್ ಮಾಡುತ್ತಿದ್ದು ಸಾವಿರಾರು ಅಭಿಮಾನಿಗಳಿಗೆ ತೇಜೋವಧೆ ಉಂಟು ಮಾಡೋ ರೀತಿ ಪೋಸ್ಟ್ಗಳನ್ನು ಹಾಕುತ್ತಿದ್ದು ನಮ್ಮವರಿಗೆ ಇದರಿಂದ ಮುಜುಗರ ಉಂಟಾಗಿದ್ದು ಮತ್ತು ನಮ್ಮ ನಾಯಕ ನಟರಾದ ದರ್ಶನ್ರವರಿಗೆ ಮತ್ತು ಕುಟುಂಬದವರಿಗೆ ಗೌರವ ಮತ್ತು ಘನತೆಗೆ ಧಕ್ಕೆಯನ್ನು ಉಂಟು ಮಾಡುತ್ತಿದ್ದು, ಇಂತಹ ಪೋಸ್ಟ್ಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕುತ್ತಿರೋ ವ್ಯಕ್ತಿಗಳನ್ನು ಕಂಡುಹಿಡಿದು ಕಾನೂನು ಕ್ರಮ ಜರುಗಿಸಬೇಕೆಂದು ಕೇಳಿಕೊಳ್ಳುತ್ತೇವೆ ಅಂತ ಹೇಳಿ ಇದು ಮೊದಲನೇ ಕಂಪ್ಲೇಂಟು. ಎರಡನೇ ಕಂಪ್ಲೇಂಟ್ ಏನು ಅಂದರೆ, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲಿ ಅವರ ವಿರುದ್ಧವಾಗಿ ಅವಹೇಳನಕಾರಿಯಾಗಿ ಪೋಸ್ಟ್ಗಳನ್ನು ಹಾಕಿದ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರ ಅಭಿಮಾನಿಗಳು ಯಾರು ಆ ರೀತಿ ಹಾಕಿದ್ದಾರೋ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಕಂಪ್ಲೇಂಟನ್ನು ಕೊಟ್ಟಿರುವಂತಹದ್ದು. ಅಷ್ಟೇ ಅಲ್ಲ, ಯಾರು ಸೋಷಿಯಲ್ ಮೀಡಿಯಾದಲ್ಲಿ ದುಷ್ಕೃತ್ಯಗಳನ್ನ ನಡೆಸಿದ್ರೋ ಅವರಿಗೆ ಸಿಕ್ಕಂತಹ ಫೋಟೋಸ್ ಇರ್ಬೋದು, ವಿಡಿಯೋಸ್ ಇರ್ಬೋದು, ಇನ್ಫಾರ್ಮೇಷನ್ ಇರ್ಬೋದು, ಪ್ರತಿಯೊಂದೂ ಕೂಡ ಈ ಒಂದು ಕಂಪ್ಲೇಂಟ್ ಜೊತೆ ಆ್ಯಡ್ ಮಾಡಿ ಕಳಿಸಿರುವಂತಹದ್ದು. ಎನಿವೇ, ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್. ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಮಿಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸ್ಟಾರ್ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬೈ, ಟೇಕ್ ಕೇರ್. ಮಾತಾಡ್ಬೋದು.